ಹಲೋ 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 ಸರ್ ನಮಸ್ಕಾರ. ಹಲೋ ಸರ್, ಆಹೋರಾತ್ರ ಸರ್. ಸರ್ ನಮಸ್ಕಾರ, ನಾನು ನಿಮ್ಮ ಅಭಿಮಾನಿ ಮಾತಾಡ್ತಾ ಇರೋದು. ಹಲೋ ಸರ್ ಮಾತಾಡಿ ಸರ್. ಹಲೋ ಹಲೋ ಸರ್ ಸರ್ ಮಾತಾಡಿ ಸರ್, ಸುಮ್ಮನೆ ಹೂವು ಅಂದ್ರೆ ನಾವೇನ್ ಮಾತಾಡೋಣ ಸರ್. ನೋಡು, ನನಗೆ ನೀನು ಯಾವುದೇ ಪ್ರಾಮಾಣಿಕ ಅನ್ಸೋದಿಲ್ಲ, ಯಾಕೆ ಗೊತ್ತಪ್ಪಿ? ನೀನು ಅಟ್ಲೀಸ್ಟ್ ದಚ್ಚು ಅಂತ ಹಾಕೊಂಡಿದೀಯ. ನೀನು ಅವನ ಶತ್ರು ಆದ ನನ್ನನ್ನ ನಿಮ್ಮ ಅಭಿಮಾನಿ ಅಂತ ಹೇಳ್ತೀಯ ಅಂದ್ರೆ ನೀನು ಅವನಿಗೂ ನಂಬಿಕೆಗೆ ಅರ್ಹ ಅಲ್ಲ, ನಮಗಂತೂ ನಂಬಿಕೆ ನಂಬೋದೇ ಇಲ್ಲ ನಿಮ್ಮಂತ ಅವ್ರನ್ನ. ಯಾಕೆ ಗೊತ್ತಾ? ನೀನು ಅಲ್ಲೇ ಸ್ವಾಮಿ ದ್ರೋಹ ಮಾಡ್ತಾ ಇದೀಯ. ನೀನು ಸರಿಯಾಗಿದ್ದಿದ್ರೆ ಡೈರೆಕ್ಟ್ ಆಗಿ ನಾನು ದಚ್ಚು ಅಭಿಮಾನಿ ಇದು ಮಾತಾಡೋದು, ಅವ್ರು ಹಿಂಗೆಲ್ಲ ಮಾಡಿದ್ಮೇಲೆ ನಾವು ಅವ್ರ ಚರ್ಚಿದೀವಿ, ಅವೆಲ್ಲ ನಾವು ಬಿಟ್ಟಿದೀವಿ ಸರ್. ಸುಳ್ಳು ಹೇಳ್ಬೇಡ. ನೀನು ಅವನ ಹೆಸರು ಹಾಕೊಂಡಿದೀಯ? ಏನದು ಐಡಿ ಹಂಗೈತಿ, ಇರ್ಲಿ, ಅದನ್ನ ಚೇಂಜ್ ಮಾಡ್ಕೊಂತೀವಿ ನಾವು. ಇವ್ರ ಬಗ್ಗೆ ನಮ್ಗೆ ಇದೆಲ್ಲ ಮಾಹಿತಿ ಸಿಕ್ಕಿರ್ಲಿಲ್ಲ ಸರ್. ಈಗ ನೀವ್ ಹೇಳಿದ್ಮೇಲೆ ನಮ್ಗೆ ಇಷ್ಟೊಂದು ಮಾಹಿತಿ ನಮಗೆ ತಿಳಿಸಿರೋದು. ಹಲೋ, ಆಯ್ತು, ಇನ್ನು ನಂಬುತ್ತೀನಿ ನಾನು ನಿನ್ನ. ಅದು ಅದೊಂದು ಚೇಂಜ್ ಮಾಡಿಲ್ಲ ನಾವು. ನೀವು ನಮಗೆ ಗೊತ್ತಿರಲಿಲ್ಲ, ನಾವು ಹಳ್ಳಿ ಜನಗಳಿಗೆ ಏನ್ ಸರ್ ಗೊತ್ತಿವಲ್ಲ. ಮೊದ್ಲಿಂದ ನಾವು ನಿಮ್ ಚಾನೆಲ್ ನೋಡ್ತಿದ್ವಿ, ದರ್ಶನ್ ತೆಗದ್ಮೇಲೆ ನಮಗೆ ಇವರೆಲ್ಲ ಇಂತ ಕೆಲಸ ಮಾಡ್ತಾರಂತ ಗೊತ್ತಾಯ್ತು. ಯಾಕೆ ಸ್ವಂತ ನೋಡ, ಹೆಂಡತಿ ಇಷ್ಟ ಆಗದಿದ್ರೆ ಡೈವರ್ಸ್ ಅಪ್ಲೈ ಮಾಡ್ಬೋದು. ಸ್ವಂತ ಹೆಂಡತಿನ ಆ ರೀತಿ ಹೊಡೆದಾಗ್ಲೆ ನೀನ್ ಹೆಂಗ್ ಅಭಿಮಾನಿ ಅದೆ ಅವನಿಗೆ? ಅವಾಗ್ಲೇ ಸಿಗರೇಟ್ ಇಂದ ಸುಟ್ಟು ಇವೆಲ್ಲ ಮಾಡಿರೋದು ನಮ್ಗೂ ಗೊತ್ತಿತ್ತು. ಮತ್ತೆ ಯಾಕೆ ಅವಾಗ ನೀನು ಕಂಟಿನ್ಯೂ ಮಾಡಿದೆ ಅಭಿಮಾನ? ಯಶ್ ಏನ್ ಮಾಡಿದೆ ಸರ್ ನಿಮ್ಗೆ? ಪೆಪ್ಸಿ ಇದೆಯಲ್ಲ, ನಿನ್ ಸಿಗರೇಟ್ ಎಷ್ಟು ಡ್ಯಾಮೇಜ್ ಮಾಡುತ್ತೋ ಅದಕ್ಕಿಂತ ಹೆಚ್ಚು ನೀನ್ ಇವಾಗ ಕಿಡ್ನಿ ಡ್ಯಾಮೇಜ್ ಆದ್ರೆ ಡಯಾಲಿಸಿಸ್ ಮಾಡಿಸ್ಕೋಬೇಕು. ಒಂದು ಡಯಾಲಿಸಿಸ್ಗೆ 800 ರೂಪಾಯಿ ತಗೋತಾರೆ ಗೌರ್ಮೆಂಟ್ ಫ್ರೀ ಮಾಡಿದ್ರು ಕೂಡ. ಮತ್ತೆ ಮಾರಣಾಂತಿಕ ರೋಗಗಳು, ಕಿಡ್ನಿ ಹಾಳಾಗೋದು, ಲಿವರ್ ಹಾಳಾಗೋದು, ಹೊಟ್ಟೆಲಿರೋ ಪಾರ್ಟ್ಸ್ ಅನ್ನೆಲ್ಲ ನಿಧಾನಕ್ಕೆ ಸ್ಲೋಪೈಸ್ ಅಂತರ ತಿಂದ್ಬಿಡ್ತದ. ಅದು ವರ್ಲ್ಡ್ ಅಲ್ಲೇ ಗೊತ್ತಾಗಿದೆ ನ್ಯೂಸ್. ಯಾಕಂದ್ರೆ ರೊನಾಲ್ಡೋ ಅಂತ ಒಬ್ಬ ಆಟಗಾರ ಟೇಬಲ್ ಮೇಲಿರೋ ಪೆಪ್ಸಿನ ಎಡಗೈಯಲ್ಲಿ ಪಕ್ಕಕ್ಕಿಟ್ಟು ಬಲಗೈಯಲ್ಲಿ ನೀರು ಕುಡಿದಿದ್ದಕ್ಕೆ ಅವನನ್ನ ವರ್ಲ್ಡ್ ಎಲ್ಲ ಕೊಂಡಾಡಿದ್ರು, ಅಪ್ಪ ಒಳ್ಳೆ ಮೆಸೇಜ್ ಕೊಟ್ಟ ಅಂತ. ಅಂತ ಅದನ್ನ ದುಡ್ಡಿನ ಆಸೆಗೆ ಇವರು ನಮ್ಮ ಕರ್ನಾಟಕದ ಜನ ಬೆಳೆಸಿರೋದೇ ಇವನು. ಇವತ್ತು ಅಷ್ಟು ದುಡ್ಡು ಸಂಪಾದನೆ ಮಾಡಿರೋದೇ ಕರ್ನಾಟಕದ ಜನರಿಂದ. ಅವ್ರನ್ನ ನೀ ಹಾಳು ಮಾಡಿದ್ರೆ ಪೆಪ್ಸಿ ಕುಡೀರಿ, ಪೆಪ್ಸಿ ಚಿಕ್ಕ ಮಕ್ಳು ಏನಂತಾರೆ, ಯಶ್ ಹೇಳಿದಾನೆ ನಾವು ಕುಡಿಬೇಕು ಅಪ್ಪ ಅಮ್ಮನ್ಗೆ ಹೇಳ್ತಾರೆ. 30 ಪೈಸೆ ಪೌಡರ್ನ ನೀರಲ್ಲಿ ಬೆರೆಸಿ ಒಂದು ಬಾಟ್ಲ್ ಮಾಡಿ ಮಾರ್ತಾ ಇದಾರೆ ಅಂದ್ರೆ ಇಮ್ಯಾಜಿನ್ ಮಾಡು. ಇವಾಗ ನೀರೇ 15 ರೂಪಾಯಿಗೆ ಮಾರ್ತಾ ಇದಾರೆ ಇವರು, ಅದರಲ್ಲಿ ಇದನ್ ಬೆರೆಸಿ ಮಾರ್ತಾ ಇದಾರೆ ಅಂದ್ರೆ ಇದು ದೊಡ್ಡ ದಂಧೆ. ನಮ್ ಭಾರತನ ತಿನ್ನೋ ದಂಧೆ ಇವತ್ತು. 35 ವರ್ಷಕ್ಕೆಲ್ಲ ಶುಗರ್ ಬರ್ತಾ ಇದೆ ಜನಕ್ಕೆ, ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ ಇದೆಲ್ಲ. ಇದು ನೀನು ಪೆಪ್ಸಿ ಕುಡಿತಿದ್ದಿ ಯಾವಾಗಾದ್ರೂ? ಇಲ್ಲ ಸರ್, ನಾವು ನಮ್ದು ತೋಟ ಇದೆ, ಎಳ್ನೀರ್ ಕುಡಿತೀವಿ. ನಿಮ್ ಎಳ್ನೀರ್ಗೋಸ್ಕರ ಹೋರಾಡಿದ್ರು ನೀನ್ ಯಶ್ ಏನ್ ಮಾಡಿದ್ಯ ಅಂತಿದ್ಯ. ನಾನೇನ್ ಹೇಳಿದೆ ಯಶ್, ನಿನ್ ಪಿಕ್ಚರ್ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿತೀಯ, ನೀನ್ ಪೆಪ್ಸಿ ಕುಡಿ ಅನ್ನೋ ಬದ್ಲು ಕೇಳಿದೆ, ಪೆಪ್ಸಿ ಕುಡಿ ಅನ್ನೋ ಬದ್ಲು ಎಳ್ನೀರ್ ಕುಡಿಸೋ, ಎಳ್ನೀರ್ ಕುಡಿ ಅಂತ ಹೇಳೋ ರೈತರಾದ್ರೂ ಮುಂದೆ ಬರ್ತಾರೆ ಅಂತ ಹೇಳಿದ್ನ ಇಲ್ವಾ ನಾನು? ಹೇಳಿದೀರಾ. ಮತ್ತೆ ಆದ್ರೂ ನಿಮ್ಗೆ ಅನುಮಾನ ಮಾಡ್ತಾರೆ ಅವ್ರ ಬಗ್ಗೆ ಯಾಕೆ ಇಷ್ಟೊಂದು? ಏನ್ ಚೆನ್ನಾಗಿ ಮಾಡ್ತಾರೋ, KGF ಪಿಕ್ಚರ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಸಿಗರೇಟ್ ಸೇದಿ ಪೊಲೀಸ್ ಸ್ಟೇಷನ್ ಎಲ್ಲ ಸುಟ್ಟಾಕಿ ಏನ್ ಮೆಸೇಜ್ ಕೊಟ್ಟ? ಹೈದರಾಬಾದ್ ಅಲ್ಲಿ ಒಬ್ಬ ಹುಡುಗ ಒಂದೇ ದಿವಸ 80 ಸಿಗರೇಟ್ ಸೇದ್ಬಿಟ್ಟು ಹಾಸ್ಪಿಟಲ್ ಆಗ್ಬಿಟ್ಟ, ಸಾವು ಬದುಕಿನ ಮಧ್ಯೆ ಇದಾನೆ ಚಿಕ್ಕ ಮಗು. ಇವನ್ನ ನೋಡ್ಕೊಂಡು ಇವೇನ ಕಲ್ಸೋದು? ಹೋಗ್ಲಿ, ಆ ಬುದ್ಧಿ ಬಂತ? ಈ ಪೆಪ್ಸಿ ಯಾಕಪ್ಪ ಕುಡಿಸ್ಬೇಕು, ಬುದ್ಧಿ ಇಲ್ವಾ ಇವನಿಗೇನೋ ಒಂದು? ನೋಡ, 30 ಪೈಸೆ ಬಾಟ್ಲಿನ 10 ರೂಪಾಯಿಗೇನೋ ಮಾರ್ತಾರೆ. ಆ 10 ರೂಪಾಯಲ್ಲಿ 9 ರೂಪಾಯಿ 70 ಪೈಸೆ ಇವ್ರಿಗೆ ಲಾಭ.
ಅದರಲ್ಲಿ 70 paise ಈ ಅಡ್ವರ್ಟೈಸ್ಮೆಂಟ್ಸ್ ಗೆ ಖರ್ಚು ಮಾಡ್ತಾರೆ. ಆ 70 paise ಇವನ್ ತಗೊಳಕ್ಕೋಸ್ಕರ ಜನಗಳದು 90 rupees ಖರ್ಚು ಮಾಡಿಸಿ ಅವ್ರಿಗೆ ರೋಗಗಳು ಬರೆಸಿ ಬುದ್ಧಿವಂತ ಆದವನು ಜನನ ದಾರಿ ತಪ್ಪಿಸಬಾರ್ದಲ್ಲೇನು? ಏನ್ ಮಾಡ್ಲಿ ಹೇಳಪ್ಪ ಇವಾಗ ನಾನು ಹೋಲಿ ನಾನು ನೋಡ್ಕೊಂಡು ಸುಮ್ನೆ ಇರ್ಬೇಕನ ಹಾಳಾಗ್ತಾ ಇದ್ರೆ ಜನ? ಇಲ್ಲ ಇಲ್ಲ ಸರ್, ನೀವು ಈ ವೃಕ್ಷವ ಎಲ್ಲ ಇದು ಹಾಕಿರೋ ಬೋರ್ಡ್ ಗೊತ್ತಿ ಇವನ್ನೆಲ್ಲ ನಿಮ್ಮ ಕಾರ್ಯಕ್ರಮ ನೋಡಿದ್ದೀವಿ. ಹಲೋ, ನೋಡಿದೀವಿ. ಅದಕ್ಕೆ ಇವರು ಫೇಮಸ್ ಆಗ್ತಾರೆ, ಒಳ್ಳೆ ಎಲ್ಲಿ ಫೇಮಸ್ ಆಗ್ತಾರೋ ಸತ್ಯ ಯಾವತ್ತಿದ್ರು ಹೊರಗೆ ಬಂದೇ ಬರುತ್ತೆ. ಇದು ಪೆಪ್ಸಿ ಇದು ಕೋಕೋ ಕೋಲಾ ಅದು ಇವತ್ತಿನ ಗಲಾಟೆ ಅಲ್ಲ, ಇದು ವರ್ಲ್ಡ್ ವೈಡ್ ತುಂಬಾ ದಿವಸ ಕೊಲೆಗಳೇ ಮಾಡ್ಬಿಡ್ತಾರೆ ಇವರು. ಆ ರಾಜೀವ್ ದೀಕ್ಷಿತ್ ಅನ್ನೋರು ಸತ್ತೇ ಹೋಗ್ಬಿಟ್ರಲ್ಲೋ ಈ ಯಜ್ಞದಲ್ಲಿ. ಯಾರು ಬೇಡ, ನನಗೆ ಸಪೋರ್ಟೇ ಬೇಡ. ನಮ್ದು ಒಬ್ಬಂಟಿ ಹೋರಾಟ. ಸಪೋರ್ಟ್ ಇಟ್ಕೊಂಡು ಹೋರಾಡೋನು ಏನಲ್ಲಿ? ಏ, ಬಗ್ಗಿದ ಮರಗಳಿಗೆ ಸಪೋರ್ಟ್ ಬೇಕು, ನಿಂತ ಮರಗಳಿಗೆ ಏನಕ್ಕೋ ಬೇಕು ಸಪೋರ್ಟ್? ಅದೇ ಸರ್ ಕರ್ಮಿಗಳಿಗೆ ನಿಜ. ಈಗ ಒಬ್ಬ ಮೀಡಿಯಾದವರು ನೀವು ಹೇಳಿದ್ರು ಇವಾಗ ಬೀಳ್ತಾ ಇರೋ ಬಿಲ್ಡಿಂಗ್ ಗೆ ಸಪೋರ್ಟ್ ಬೇಕು, ನೆಟ್ಟಿಗಿರೋ ಬಿಲ್ಡಿಂಗ್ ಗೆ ಸಪೋರ್ಟ್ ಬೇಕೇನು? ಏನು ಬೇಕಿಲ್ಲ ಸರ್. ಇನ್ನು ಅದ್ರ ಸಪೋರ್ಟ್ ಗೆ ಬೇರೆ ತಗೋತಾರೆ ಜನ. ಹಂಗೆ ನನ್ಗೇನಕ್ಕೋ ಸಪೋರ್ಟ್ ನಿಮ್ದು? ನೀವು ನೀವು ನೋಡಿದ್ರೆಷ್ಟು ಬಿಟ್ರೆಷ್ಟು ಕುಡಿದ್ರೆಷ್ಟು ಬಿಟ್ರೆಷ್ಟು ನಾನು ಒಳ್ಳೇದು ಹೇಳ್ತಾ ಹೋಗ್ತೀನಿ ಅಷ್ಟೇ. ನಿಮ್ ಸಪೋರ್ಟ್ ತಗೊಂಡ್ರೆ ನನ್ನಷ್ಟು ವೀಕ್ ಯಾರಾದ್ರೂ ಇದಾರೇನು? ನಾನು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ತಾ ಇರ್ತೀನಿ ವಿನಃ ನಾನು ಯಾರು ಸಪೋರ್ಟ್ ತಗೋಬೇಕು ಅಂತ ನೋಡೋದಿಲ್ಲ ಯಾವತ್ತು. ನಂಗೆ ಸಮಸ್ಯೆಗಳು ಎತ್ತಿ ಹಿಡಿಸಿರಿ ಎಲ್ಲ ಸರಿ ಸರ್. ಮಾತ್ರ ಅಲ್ವೋ ನಿನ್ನ ಅಮ್ಮನ ಅಕ್ಕನಂದವ್ರಿಗೆ ನೀನು ಕಾಲ್ ತೊಳೆದು ಪೂಜೆ ಮಾಡ್ತೀಯನ? ಯಾರು ಮಾಡಲ್ಲ. ಮತ್ತೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ? ನಾನು ಅವ್ರ ತಾಯಿ ಮತ್ತೆ ಅಕ್ಕನಿಗೆ ಗೌರವ ಕೊಡ್ತಾ ಇದೀನಿ, ಅವನನ್ನ ಶಂಡ ಅಂತೀನಿ. ನೀ ಅದಕ್ಕೆ ಮೀರಿ ಇನ್ನೇನ ಅನ್ನಕ್ಕಾಗತ್ತೆ ಹೇಳಿ? ನಾನು ಹೇಳ್ಕೊಡು ಹೋಗ್ಲಿ, ಇಂಥ ಪದ ಬಳಸಿ ಸರ್ ನಮ್ಮ ಹಳ್ಳಿ ಕಡೆ ಅಂತಾರೆ, ಇದನ್ನ ಬಳಸಿ ಅನ್ನೋ ಅದನ್ನೇ ಬಳಸ್ತೀನಿ ಇವತ್ತಿಂದ. ನಮ್ ಮನೇಲಿ ನೋಡುವಾಗ ನಮ್ ತಂದೆ ತಾಯಿ ನೋಡಪ್ಪ ಇವ್ನ ಯಾರು ಹಿಂಗ್ ಬೈಕಂತಾನೆ ಅಂತ ಎಲ್ಲ. ನಿಮ್ ತಂದೆ ತಾಯಿಗೋಸ್ಕರ ಬದುಕ್ತಾ ಇದೀನ ನಾನು? ದೇವ್ರಿಗೋಸ್ಕರ ಬದುಕ್ತಾ ಇದೀನಿ. ನನಗ್ ದೇವ್ರ ಯಾವತ್ತೂ ಅನ್ಲಿಲ್ವಲ್ಲ ಏ ಯಾಕೋ ಹಂಗ್ ಮಾತಾಡ್ತೀಯ ಅಂತ. ದೇವ್ರ ಖುಷಿಯಾಗಿ ಊಟ ತಿಂಡಿ ಕೊಡ್ತಾ ಇದಾರೆ ನಂಗೆ, ಇನ್ನು ಜಾಸ್ತಿನೇ ಕೊಡ್ತಾ ಇದಾರೆ. ಕೈ ತುಂಬಾ ಕೆಲ್ಸ ಕೊಡ್ತಾ ಇದಾರೆ ದೇವ್ರು. ಅಂದ್ರೆ ನಾನು ಮಾಡ್ತಾ ಇರೋ ಸರ ಬೇಷ್ ಅಂತ ಬೆಂತಾಡ್ತಾ ಇದಾರೆ. ನಿಮ್ ತಂದೆ ತಾಯಿ ನಿನಗೆ ಕೊಡ್ಲಿಲ್ಲ, ನನಗೆಲ್ಲಿಂದ ಕೊಡ್ತಾರೋ? ಅವ್ರು ಬೈ ಅವ್ರಿಗೆ ಹೇಳು, ಅಮ್ಮ ಅಕ್ಕ ಬೈದ್ರೆ ಇನ್ನೇನ್ ಅನ್ಬೇಕಪ್ಪ ಅಂತ ಕೇಳಿ ಹೇಳಿ ಇವಾಗ್ಲೇ. ಅದೇ ಸರ್ ಅವ್ರಿಗೆ ನಿಮ್ಮ ಇಂಗ್ಲಿಷ್ ವಿಡಿಯೋ ಎಲ್ಲ ಗೊತ್ತಿಲ್ಲ. ಅದಕ್ಕೆ ಬುದ್ಧಿ ಹೇಳೋದ್ ಬಿಟ್ಟು ನನ್ನ ಬಂದು ಕೇಳ್ತಿರಲ್ರ, ಹೋಗ್ಲಿ ಹೇಳ್ರ. ನಿನ್ನ ಅಮ್ಮ ಅಕ್ಕ ಬೈದವನ್ಗೆ ನೀನೇನಂತೀಯ ಹೇಳು. ಹೇಳ್ಬೇಕು ಹೇಳು, ಬೇರೆ ಪದ ಹೇಳ್ಕೊಡಪ್ಪ. ನಿನ್ ಕಾಲ್ ಇಟ್ಕೋತೀನಿ. ಅದಕ್ಕೆ ಸರ್ ನಮ್ಗ ನಿಮ್ ಬಗ್ಗೆ ಅಭಿಮಾನ ಐತೆ. ಹೇಳುವ ನಿನ್ ಅಭಿಮಾನ ಪಕ್ಕಕ್ಕಿಡಲಿ. ನಾನ್ ಬಿಗಿನಿಂಗ್ ಅಲ್ಲಿ ಹೇಳಿದೆ ದ್ವೇಷ ಮಾಡಿ ನನ್ನ. ನನಗೆ ನಿಮ್ಮ ಮೆಚ್ಚುಗೆಗೋಸ್ಕರ ಈ ಹೋರಾಟ ಮಾಡ್ತಿಲ್ಲ, ನಾನು ಭಗವಂತನ ಮೆಚ್ಚುಗೆಗೋಸ್ಕರ. ಭಗವಂತನ ಮುಂದೆ ಕಾಲರ್ ಎತ್ಕೊಂಡು ನಿಂತ್ಕೋಬೇಕು. ದೇವ್ರೆ ನಾನು ನೀನ್ ಕಳಿಸಿರಿ ಭೂಮಿ ಕಳಿಸ್ದೆ, ಒಳ್ಳೆ ಕೆಲಸ ಮಾಡಿ ಬಂದಿದೀನಿ, ನನಗಿನ್ನು ಭಯ ಇಲ್ಲ ತಂದೆ. ತಲೆ ಬಗ್ಗಿಸ್ಕೊಂಡು ನಿಂತ್ಕೋಬಾರ್ದು. ನನ್ ಸ್ವಾರ್ಥಕ್ಕೆ ಬದುಕಿದೆ ಅಂತ ಯಾವ ಬಾಯಲ್ಲಿ ಹೇಳ್ಕೊಳ್ಳಿ ನಾನು ದೇವ್ರಿಗೆ? ನಿಮ್ಮನ್ನು ಮೆಚ್ಚಿಸೋಕೆ ನಾನು ಬರೋದಾದ್ರೆ ನಾನು ಊರೂರಿಗೂ ಬಂದು ಬೇಷ್ ಬೇಷ್ ಹಾರಗಳು ಹಾಕಿಸ್ಕೊತಾ ಇದ್ದೆ. ನಂಗೆ ಇಷ್ಟ ಇಲ್ಲ, ನನಗೆ ಚಪ್ಪಲಿ ಹಾರ ಹಾಕಿದ್ರು ನಾನು ಈ ಕೆಲಸ ಬಿಡಲ್ಲ. ನೀವು ಚಪ್ಪಲಿ ಹಾರ ಹಾಕಿ ಮುಖಕ್ಕೆ ಮಸಿ ಬೆಳೆದು ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಉಲ್ಟಾ ಮಾಡಿದ್ರು ನಾನು ಆ ಕತ್ತೆನ ಪ್ರೀತಿ ಮಾಡ್ತೀನಿ, ನಿಮ್ಮನ್ನು ಮಾತ್ರ ದ್ವೇಷ ಮಾಡಲ್ಲ. ಒಂದು ಹೆಣ್ಣ ನಿಂದನೆ ಮಾಡಬೇಡಿ, ಸರ್ವ ನಾಶ. ನಮ್ ಕನ್ನಡದರಾಗಿ ಒಂದು ಅಭಿಮಾನ ಇರ್ಬೇಕು ಸರ್ ನಮ್ ಕನ್ನಡದ ಬಗ್ಗೆ. ಇರ್ಲಿ ಬಿಡಪ್ಪ, ಕನ್ನಡ ಆದ್ರೇನು ಯಾರಾದ್ರೇನು, ಮನುಷ್ಯ ಮನುಷ್ಯನ ಪ್ರೀತಿಸೋದೇ ಜಗತ್ತು. ಹೌದೌದು. ಊಟ ಮಾಡಿದ ಸರ್? ಆಯ್ತಪ್ಪ. ಓಕೆ, ಯಾವ ಊರು? ನಮ್ದು ತುಮಕೂರು ಸರ್.